ಸೋಮವಾರದ ದಿನ. ಶಿವಪುರಾಣದ ಅನುಸಾರವಾಗಿ ಮನೆ ಈ ಒಂದು ಕೋಣೆಯಲ್ಲಿ ಗುಪ್ತವಾಗಿ 1 ರೂಪಾಯಿ ನಾಣ್ಯವನ್ನು ಇಟ್ಟುಬಿಡಿ. ಭಗವಂತನಾದ ಶಿವನ ಆಶೀರ್ವಾದದಿಂದ ಸಂತೋಷದಿಂದ ನಿಮ್ಮ ಮನೆ ತುಂಬುವುದು, ನಿಮ್ಮ ಮನಸ್ಸಿಚ್ಛೆಗಳು ಕೂಡ ಪೂರ್ತಿಯಾಗುತ್ತವೆ. ನಿಮ್ಮ ಮನೆ ಧನ ಧಾನ್ಯದಿಂದ ತುಂಬಿಕೊಳ್ಳುತ್ತದೆ. ಒಂದೇ ದಿನದ ಉಪಾಯದಿಂದ ನೀವು ಕೋಟ್ಯಾಧೀಶರಾಗುವಿರಿ. ಈಗಂತೂ ಶ್ರಾವಣ ಮಾಸ ನಡೆಯುತ್ತಿದೆ. ಈ ತಿಂಗಳಲ್ಲಿ 26 ರೀತಿಯ ಶುಭಯೋಗಗಳ ನಿರ್ಮಾಣ ಆಗುತ್ತಿದೆ. ಇವುಗಳಲ್ಲಿ ಶಿವಯೋಗ, ಧನಯೋಗ, ನಕ್ಷತ್ರಯೋಗ, ಅಮೃತ ಸಿದ್ಧಿಯೋಗದಂಥ 26 ರೀತಿಯ ಯೋಗಗಳ ನಿರ್ಮಾಣ ಆಗುತ್ತಿದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿರುವಂಥ ಸೋಮವಾರದ ದಿನವಂತೂ ತುಂಬಾ ವಿಶೇಷವಾದ ದಿನ ಆಗುತ್ತದೆ. ಈ ದಿನ ಮಾಡಿದಂಥ ಪೂಜೆ ಪಾಠಗಳು, ವ್ರತಗಳು ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ನಮ್ಮ ಹಲವಾರು ಪವಿತ್ರವಾದ ಗ್ರಂಥಗಳಲ್ಲಿ ಬರೆದಿರುವ ಹಾಗೆ ಶ್ರಾವಣ ಮಾಸದಲ್ಲಿ ಭಗವಂತನಾದ ಶಿವನು ಭೂಮಿಯ ಮೇಲೆ ವಾಸ ಮಾಡಲು ಬರ್ತಾರೆ. ಹಾಗಾಗಿ ಸ್ನೇಹಿತರೆ, ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಶ್ರಾವಣ ಸೋಮವಾರದ ವ್ರತವನ್ನು ಲಕ್ಷಾಂತರ ಜನರು ಮಾಡುತ್ತಾರೆ. ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ಮಾತು ಗೊತ್ತಿರಬಹುದು, ಯಾವಾಗ ಈ ಭೂಮಿ ಹುಟ್ಟಿತೋ ಆಗಿನಿಂದಲೇ ಶಿವನ ಪೂಜೆ ನಡೆಯುತ್ತಾ ಬಂದಿದೆ. ಎಲ್ಲಿಯ ತನಕ ಈ ಜಗತ್ತು ಇರುತ್ತದೆಯೋ ಅಲ್ಲಿಯ ತನಕ ಶಿವನ ಮಹಿಮೆ ನಡೆಯುತ್ತಿರುತ್ತದೆ. ಯಾವ ವ್ಯಕ್ತಿಗಳು ಶ್ರಾವಣ ಸೋಮವಾರದ ವ್ರತವನ್ನು ಮಾಡ್ತಾರೋ ಆ ವ್ಯಕ್ತಿಗೆ ಆತನ ಹಿಂದಿನ ಜನ್ಮಗಳ ಪಾಪದಿಂದ ಮುಕ್ತಿ ಸಿಗುತ್ತದೆ. ಅವರಿಗೆ ಮೋಕ್ಷದ ಪ್ರಾಪ್ತಿಯೂ ಆಗುತ್ತದೆ. ಅವರಿಗೋಸ್ಕರ ಸ್ವರ್ಗದ ದ್ವಾರಗಳು ತೆರೆದುಕೊಳ್ಳುತ್ತವೆ. ನಮ್ಮ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದಿದ್ದಾರೆ, ಒಂದೊಳ್ಳೆ ಶ್ರಾವಣ ಸೋಮವಾರದ ದಿನ ನೀವು ಯಾವುದಾದ್ರೂ ಉಪಾಯವನ್ನು ಮಾಡಿದ್ರೆ ಆ ಉಪಾಯದಿಂದ ನಿಮಗೆ 1000 ಪಟ್ಟು ಲಾಭ ಸಿಗುತ್ತದೆ. ಒಂದೊಳ್ಳೆ ಶಿವಪುರಾಣದ ಅನುಸಾರವಾಗಿ ನೀವೇನಾದರೂ ಆ 1 ರೂಪಾಯಿ ನಾಣ್ಯದ ಗುಪ್ತವಾದ ಉಪಾಯವನ್ನು ಮಾಡಿದ್ರೆ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಕೇವಲ ಈ ಚಿಕ್ಕ ಉಪಾಯ ಮಾಡಿದ್ರೂ ಸಹ ನಿಮ್ಮ ಜೀವನದಲ್ಲಿರುವಂಥ ಹಲವಾರು ಕಷ್ಟ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗುವುದರ ಜೊತೆಗೆ ನಿಮ್ಮ ಮನಸ್ಸಿಚ್ಛೆ ಏನೇ ಇರಲಿ, ಉದಾಹರಣೆಗಾಗಿ ನೀವು ಹಲವಾರು ವರ್ಷಗಳಿಂದ ನೌಕರಿ ಹುಡುಕ್ತಾ ಇರ್ತೀರ, ನೌಕರಿ ಸಿಗುತ್ತೆ, ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತೆ, ಬಂದಿರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ, ಶಿವನ ಆಶೀರ್ವಾದದಿಂದ ನಿಮ್ಮ ಭಾಗ್ಯವು ಪ್ರಬಲಗೊಳ್ಳುತ್ತದೆ, ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ, ನಿಮ್ಮ ಕರಿಯರ್ನಲ್ಲಿ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ, ಅಚಾನಕವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲು ಶುರುವಾಗುತ್ತದೆ. ಈ ಉಪಾಯದ ನಂತರ ಕೋರ್ಟ್ ಕಚೇರಿಯಲ್ಲಿ ಅಲ್ದಾಡುವಂಥ ಸಮಸ್ಯೆಗಳು ಕ್ಲಿಯರ್ ಆಗುತ್ತವೆ. ನಂಬಿಕೆ ಇಡಿ, ಮುಂಬರುವಂಥ ಸಮಯ ನಿಮ್ಮದು ತುಂಬ ಕಲ್ಯಾಣಕಾರಿ ಆಗುತ್ತದೆ. ಈಗ ನೀವು ಸಹ ಯೋಚನೆ ಮಾಡ್ತಾ ಇರಬಹುದು, ಹೇಗೆ 1 ರೂಪಾಯಿ ನಾಣ್ಯವನ್ನು ಬಳಸ್ಕೊಂಡು ಶಿವನ ಆಶೀರ್ವಾದ ನಿಮಗೆ ಸಿಗುತ್ತಂತ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, 1 ರೂಪಾಯಿ ನಾಣ್ಯವು ಸ್ಟೈನ್ಲೆಸ್ ಸ್ಟೀಲ್ನಿಂದ ರೆಡಿಯಾಗಿರುತ್ತದೆ. ಈ ಸ್ಟೈನ್ಲೆಸ್ ಸ್ಟೀಲ್ ಶನಿಗ್ರಹ, ಬೃಹಸ್ಪತಿ ಗ್ರಹ ಅಂದರೆ ಗುರುಗ್ರಹ ಮತ್ತು ಶುಕ್ರಗ್ರಹದ ಕಾರಕ ವಸ್ತು ಆಗಿದೆ. ಶನಿಗ್ರಹದ ನೇರವಾದ ಸಂಬಂಧ ವ್ಯಕ್ತಿಯ ಆರೋಗ್ಯದ ಮೇಲೆ ಇರುತ್ತದೆ. ಇನ್ನೊಂದೆಡೆ ಗುರುಗ್ರಹವು ಒಬ್ಬ ವ್ಯಕ್ತಿಯ ಜೀವನದ ಭಾಗ್ಯ, ರಾಹುಕೇತು ಮತ್ತು ನವಗ್ರಹದೊಂದಿಗೆ ಹೊಂದಿಕೊಂಡಿರುತ್ತದೆ ಮತ್ತು ಶುಕ್ರಗ್ರಹವು ಒಬ್ಬ ವ್ಯಕ್ತಿಯ ಧನ ಸಂಪತ್ತಿಗೆ ಸಂಬಂಧಪಟ್ಟಿರುತ್ತದೆ. ಯಾವ ವ್ಯಕ್ತಿಗೆ ಅವರ ಶುಕ್ರಗ್ರಹ ಸಾಥ್ ಕೊಡುತ್ತದೆಯೋ ಆ ವ್ಯಕ್ತಿ ತಾನಾಗಿಯೇ ಕೋಟ್ಯಾಧೀಶರಾಗುತ್ತಾರೆ. ನಾವು ವಿಡಿಯೋ ಪ್ರಾರಂಭದಲ್ಲಿಯೇ ನಿಮಗೆ ಒಂದು ಮಾತನ್ನು ಹೇಳಿದ್ವಿ, ಒಂದೊಳ್ಳೆ ಶ್ರಾವಣ ಸೋಮವಾರದ ದಿನ ನೀವೇನಾದರೂ ಶಿವನ ಮುಂದೆ ಯಾವುದಾದ್ರೂ ಉಪಾಯವನ್ನು ಮಾಡಿದ್ರೆ ಆ ಉಪಾಯದ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ಶ್ರಾವಣ ಸೋಮವಾರದ ದಿನ ನಮ್ಮ ಹಿಂದೂ ಪಂಚಾಂಗದ ಅನುಸಾರವಾಗಿ ತುಂಬಾ ಪವಿತ್ರವಾದ ಒಳ್ಳೆಯ ದಿನ ಆಗಿರುತ್ತದೆ. ಈ ದಿನ ಸಾಧಾರಣವಾದ 1 ರೂಪಾಯಿ ನಾಣ್ಯದ ಉಪಾಯವನ್ನು ಶಿವಪುರಾಣದ ಅನುಸಾರವಾಗಿ ನೀವು ಮಾಡಬೇಕು. ಇಲ್ಲಿರುವಂಥ ಷರತ್ತು ಏನಿದೆ ಅಂದರೆ, ಪ್ರತಿಯೊಂದು ಉಪಾಯಗಳನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ಸಮಯದಲ್ಲಿ ಮಾಡಬೇಕಷ್ಟೆ. ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿಯೇ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ಲಾಸ್ಟ್ವರೆಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ. ಒಂದೊಳ್ಳೆ ಯಾವತ್ತಿಗೂ ಶಿವನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಯಾವತ್ತಿಗೂ ಇರಲಿ ಅಂತ ನೀವು ಇಷ್ಟಪಡೋದಾದರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಶುಕ್ರಗ್ರಹದ ಸಪೋರ್ಟನ್ನು ಪಡೆದುಕೊಳ್ಳುವಂಥ ಉಪಾಯ. ಸ್ನೇಹಿತರೆ, ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಮೊದಲು ಹಣದ ಕೊರತೆ ಇರಲಿಲ್ಲ, ಈಗ ನಿಮ್ಮ ಜೀವನದಲ್ಲಿ ಹಣಕಾಸು ಬರುವುದು ನಿಂತು ಹೋಗಿರತ್ತೆ. ಮೊದಲು ನಿಮ್ಮ ವ್ಯಾಪಾರ ನಡೀತಾ ಇತ್ತು, ಈಗ ನಿಂತು ಹೋಗಿರತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ನೀವು ಸಿಲುಕಿಕೊಂಡಿದ್ದೀರಾ.
ಈ ಮಾತಿನ ಅರ್ಥ ನಿಮ್ಮ ಶುಕ್ರಗ್ರಹ ನಿಮಗೆ ಸಪೋರ್ಟ್ ಕೊಡ್ತಾ ಇಲ್ಲ, ಇದರಿಂದ ಆರ್ಥಿಕ ಕಷ್ಟಗಳು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಶ್ರಾವಣ ಮಾಸದ ಸೋಮವಾರದ ದಿನ 2 1 ರೂಪಾಯಿ ನಾಣ್ಯಗಳನ್ನು ತೆಗೆದುಕೊಳ್ಳಿ, 1 ಲೋಟ ಜಲವನ್ನು ತೆಗೆದುಕೊಳ್ಳಿ. ನಂತರ ಶಿವನ ದೇವಾಲಯಕ್ಕೆ ಹೋಗಬೇಕು. ನಂತರ ಶಿವಲಿಂಗದ ಹತ್ತಿರ ಹೋಗಬೇಕು. ಶಿವಲಿಂಗದ ಮುಂದೆ ನಿಂತುಕೊಂಡು ನಿಮ್ಮ ಮುಖವನ್ನು ಉತ್ತರ ದಿಕ್ಕಿಗೆ ಮಾಡಬೇಕು. ಶಿವಲಿಂಗದ ಉತ್ತರ ದಿಕ್ಕಿನತ್ತ ತಾಯಿ ಪಾರ್ವತಿ ದೇವಿ ಮತ್ತು ಶಿವನ ವಾಸ ಇರುತ್ತದೆ. ಇಲ್ಲಿ 1 ಲೋಟ ಜಲವನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು. 2 ನಾಣ್ಯಗಳನ್ನು ನಿಮ್ಮ ಅಂಗೈಯಲ್ಲಿಟ್ಕೊಂಡು ಶಿವನ ಈ ಬೀಜ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಈ ಬೀಜ ಮಂತ್ರವು ಈ ರೀತಿಯಾಗಿದೆ: ಶ್ರೀ ಶಿವಾಯ ನಮಸ್ತುಭ್ಯಂ. ಈಗ ಈ 2 ನಾಣ್ಯಗಳನ್ನು ಮರಳಿ ನಿಮ್ಮ ಮನೆಗೆ ತರಬೇಕು. 1 ನಾಣ್ಯವನ್ನು ನೀವು ಹಣ ಇಡುವಂಥ ಕಪೋರ್ಡ್ನಲ್ಲಿ ಅಥವಾ ಹಣ ಇಡುವಂಥ ಸ್ಥಾನದಲ್ಲಿ ಇಡಬೇಕು. ಇದನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. 1 ನಾಣ್ಯವನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಕೇವಲ ಆ ಪರ್ಸ್ ಚರ್ಮದಿಂದ ರೆಡಿ ಆಗಿರಬಾರ್ದಷ್ಟೇ. ಹಾಗಾಗಿ ಈ ಮಾತನ್ನು ಮರೆಯದಿರಿ, ಇಲ್ಲವಾದರೆ ಈ ಉಪಾಯದ ಲಾಭ ನಿಮಗೆ ಸಿಗೋದಿಲ್ಲ. ಕೇವಲ ಇಷ್ಟು ಉಪಾಯವನ್ನು ಈ ಶ್ರಾವಣ ಸೋಮವಾರದ ದಿನ ಮಾಡಿದ್ರೂ ಕೂಡ ಈ ನಾಣ್ಯವು ಅಭಿಮಂತ್ರಗೊಳ್ಳುತ್ತದೆ. ಶಿವನ ಆಶೀರ್ವಾದದಂತೆ ಇದು ಕಾರ್ಯವನ್ನು ಮಾಡುತ್ತದೆ. ಇದಾದ ನಂತರ ಶುಕ್ರಗ್ರಹ ಯಾವತ್ತಿಗೂ ನಿಮಗೆ ಸಪೋರ್ಟ್ ಮಾಡುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೂ ನಿಮಗೆ ಲಾಭಗಳೇ ಸಿಗುತ್ತವೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಸುಖಶಾಂತಿ ನೆಮ್ಮದಿಯ ವೃದ್ಧಿಯಾಗುತ್ತದೆ. ಜೀವನದಲ್ಲಿ ಧನ ಸಂಪತ್ತಿನ ಆಗಮನದ ದಾರಿಗಳು ತೆರೆದುಕೊಳ್ಳುತ್ತವೆ. ಈ ಉಪಾಯ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ನಿಮಗೆ ಆರ್ಥಿಕ ಕಷ್ಟಗಳಿಂದ ಮುಕ್ತಿ ಸಿಗೋದನ್ನು ನೀವೇ ನೋಡ್ತೀರಾ. 2ನೆಯ ಮಹಾ ಉಪಾಯ ಅದೃಷ್ಟ ಸಾಥ್ ಕೊಡೋದಾಗಿದೆ. ಸ್ನೇಹಿತರೆ, ವಿಡಿಯೋ ಪ್ರಾರಂಭದಲ್ಲಿಯೇ ನಾವು ನಿಮಗೆ ಒಂದು ಮಾತನ್ನು ಹೇಳಿದ್ವಿ. ಒಬ್ಬ ವ್ಯಕ್ತಿಯ ಜೀವನದ ಭಾಗ್ಯವು ರಾಹು ಕೇತುವಿನ ಗ್ರಹವು ಬೃಹಸ್ಪತಿ ಅಂದರೆ ಗುರುಗ್ರಹ ಆಗಿರುತ್ತದೆ. ಒಂದು ವೇಳೆ ದುರ್ಭಾಗ್ಯವು ನಿಮ್ಮನ್ನು ಬೆನ್ನಟ್ಟಿದ್ದರೆ, ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರೂ ಅದರಲ್ಲಿ ದೊಡ್ಡ ಸಮಸ್ಯೆಗಳು ಬರ್ತಾ ಇದ್ದರೆ ಒಂದು ಕೆಲಸವನ್ನು ಮಾಡಿ. ಇಲ್ಲಿ ಒಂದು ಚಿಕ್ಕ ಉಪಾಯವನ್ನು ಹೇಳ್ತೀವಿ. ಇದನ್ನು ಶ್ರಾವಣ ಸೋಮವಾರದ ದಿನ ಮಾಡಿದ್ರೆ ನಿಮ್ಮ ಗುರುಗ್ರಹ ನಿಮಗೆ ಸಪೋರ್ಟ್ ಮಾಡಲು ಶುರು ಮಾಡುತ್ತದೆ. ನಿಮ್ಮ ಅದೃಷ್ಟ ಶಕ್ತಿಶಾಲಿಯಾಗುತ್ತದೆ. ಶ್ರಾವಣ ಸೋಮವಾರದ ದಿನ ಮುಂಜಾನೆ ಚೆನ್ನಾಗಿ ನೀವು ಸ್ನಾನ ಮಾಡಬೇಕು. 1 ತಾಮ್ರದ ಲೋಟದಲ್ಲಿ ಜಲವನ್ನು ತೆಗೆದುಕೊಳ್ಳಿ. 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ. ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ಅರಳಿ ಮರ ಇದ್ದರೆ ಅಲ್ಲಿಗೆ ಹೋಗಬೇಕು. ಯಾಕಂದರೆ ಶಾಸ್ತ್ರಗಳಲ್ಲಿ ವರ್ಣಿಸಿದ ಹಾಗೆ ಶ್ರಾವಣ ಮಾಸದಲ್ಲಿ ಶಿವನು ಅರಳಿ ಮರದಲ್ಲಿ ವಾಸ ಮಾಡಲು ಬರ್ತಾರೆ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಶ್ರಾವಣ ಸೋಮವಾರದ ದಿನ ಚೆನ್ನಾಗಿ ಸ್ನಾನ ಮಾಡಿದ ನಂತರ 1 ಲೋಟ ನೀರು ಮತ್ತು 1 ನಾಣ್ಯವನ್ನು ತೆಗೆದುಕೊಳ್ಳಿ. ಮನೆಯ ಹತ್ತಿರದಲ್ಲಿರುವಂಥ ಅರಳಿ ಮರದ ಹತ್ತಿರ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ಅರಳಿ ಮರಕ್ಕೆ 1 ಲೋಟ ಜಲವನ್ನು ಅರ್ಪಿಸಬೇಕು. ಅರಳಿ ಮರವನ್ನು 8 ಬಾರಿ ತಿರುಗಬೇಕು. ಪರಿಕ್ರಮ ಮಾಡುವಾಗ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಮನಸ್ಸಿನಲ್ಲಿ ಜಪ ಮಾಡಬೇಕು. ಇಲ್ಲಿ ಎಷ್ಟು ಬಾರಿ ಮರವನ್ನು ಸುತ್ತುತ್ತೀರೋ ನಿಮ್ಮ ಅಂಗೈಯಲ್ಲಿ 1 ರೂಪಾಯಿ ನಾಣ್ಯ ಇರಬೇಕು. ಮರಳಿ ನೀವು ಮನೆಗೆ ಬರಬೇಕು. ಯಾವ ಕೋಣೆಯಲ್ಲಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರೋ ಆ ಕೋಣೆಯಲ್ಲಿ ಈ ನಾಣ್ಯವನ್ನು ಇಡಬೇಕು. ಕೇವಲ ಇಷ್ಟು ಉಪಾಯ ಶ್ರಾವಣ ಸೋಮವಾರದ ದಿನ ಮಾಡಿದ್ರೂ ಕೂಡ ನಂಬಿಕೆ ಇಡಿ ಸ್ನೇಹಿತರೆ, ನಿಮ್ಮ ಗುರುಗ್ರಹ ನಿಮಗೆ ಸಪೋರ್ಟ್ ಮಾಡಲು ಶುರು ಮಾಡುತ್ತದೆ. ಯಾವ ಕಾರ್ಯವನ್ನು ನೀವು ಶುರು ಮಾಡ್ತೀರೋ ಅವುಗಳಲ್ಲಿ ನಿಮಗೆ ಸಕ್ಸಸ್ ಸಿಗಲು ಶುರುವಾಗುತ್ತದೆ. ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ. ಇಲ್ಲಿ ಕೇವಲ ಈ ಉಪಾಯವನ್ನು ಮಾಡಿದ ನಂತರ ತಾಮಸಿಕ ಭೋಜನ ಅಂದರೆ ಸಾರಾಯಿ ಮದ್ಯ ಮಾಂಸದಂಥ ಪದಾರ್ಥಗಳನ್ನು ಸೇವಿಸಬಾರದು. ಇಲ್ಲವಾದರೆ ಸ್ನೇಹಿತರೆ, ಈ ಉಪಾಯದ ಲಾಭ ಯಾವತ್ತಿಗೂ ನಿಮಗೆ ಸಿಗೋದಿಲ್ಲ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿರಿ. ಸ್ನೇಹಿತರೆ, ಮೊದಲು ನಿಮ್ಮ ವ್ಯಾಪಾರ ಅಂಗಡಿ ಚೆನ್ನಾಗಿ ನಡೀತಾ ಇತ್ತು, ಈಗ ನಿಮ್ಮ ವ್ಯಾಪಾರ ನಿಂತು ಹೋಗಿರಬಹುದು. ಇಲ್ಲಿ ನಿಮ್ಮ ವ್ಯಾಪಾರಕ್ಕೆ ಕೆಟ್ಟ ದೃಷ್ಟಿ ಅಂಟಿರಬಹುದು. ಇಲ್ಲಿ ಕೆಟ್ಟ ದೃಷ್ಟಿಯು ಚೆನ್ನಾಗಿರುವಂಥ ಮರವನ್ನು ಕೂಡ ಒಣಗಿಸಿ ಬಿಡುತ್ತದೆ. ಇಲ್ಲಿ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯಲಿ ಅಂತ ನೀವು ಇಷ್ಟಪಡೋದಾದರೆ ಒಂದು ಕೆಲಸವನ್ನು ಮಾಡಿ. ಶ್ರಾವಣ ಸೋಮವಾರದ ದಿನ ಮುಂಜಾನೆ ಚೆನ್ನಾಗಿ ಸ್ನಾನ ಮಾಡಿದ ನಂತರ 1 ಲೋಟ ಜಲವನ್ನು ತೆಗೆದುಕೊಳ್ಳಿ. ಬಿಳಿ ಬಣ್ಣದ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ. ಅದರಲ್ಲಿ 1 ಮುಷ್ಟಿಗೆಯಷ್ಟು ಅಕ್ಕಿ ಕಾಳುಗಳನ್ನು ಹಾಕಿರಿ. ಆ ಅಕ್ಕಿಯ ಮೇಲೆ 1 ರೂಪಾಯಿ ನಾಣ್ಯವನ್ನು ಇಡಬೇಕು. ನಂತರ ಅದನ್ನು ಗಂಟು ಕಟ್ಟಬೇಕು. ಸ್ನೇಹಿತರೆ, ಅಕ್ಕಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅಕ್ಷತೆ ಅಂತಾರೆ. ಯಾವಾಗ ಶಿವನ ಪೂಜೆಯಲ್ಲಿ ಅಕ್ಷತೆಗಳ ಬಳಕೆ ನಡೆಯುತ್ತದೆಯೋ ಆ ಪೂಜೆಯು ತಕ್ಷಣ ಸಿದ್ಧಿಯಾಗುತ್ತದೆ. ನಂತರ ನೀವು ಶಿವನ ದೇವಾಲಯಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋದ ನಂತರ 1 ಲೋಟ ಜಲವನ್ನು ಶಿವಲಿಂಗಕ್ಕೆ ನೀವು ಅರ್ಪಿಸಬೇಕು.
ನೀವು ತಂದಿರುವಂಥ ಗಂಟನ್ನು ಶಿವಲಿಂಗಕ್ಕೆ ಸ್ಪರ್ಶಿಸಬೇಕು. ಮರಳಿ ಅದನ್ನು ತಂದು ಹನ್ನೆಡುವಂಥ ಸ್ಥಾನದಲ್ಲಿ ಇಟ್ಟು ಬಿಡಬೇಕು. ಕೇವಲ ಇಷ್ಟು ಮಾಡಿದ್ರೂ ಈ ಗಂಟು ಶಿವನ ಆಶೀರ್ವಾದದಂತೆ ಕಾರ್ಯವನ್ನು ಮಾಡುತ್ತದೆ. ಇದಾದ ನಂತರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ. ನಿಮ್ಮ ವ್ಯಾಪಾರವೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತದೆ. ಒಂದೊಳ್ಳೆ ನಿಮ್ಮ ವ್ಯಾಪಾರಕ್ಕೆ ಕೆಟ್ಟ ದೃಷ್ಟಿ ಅಂಟಿದ್ರೆ ಈ ಉಪಾಯವನ್ನು ಮಾಡಿದ ನಂತರ ಆ ಕೆಟ್ಟ ದೃಷ್ಟಿ ನಾಶ ಆಗುತ್ತದೆ. ಯಾಕಂದರೆ ಒಂದೊಳ್ಳೆ ಶಿವನು ಯಾವುದಾದ್ರೂ ವ್ಯಕ್ತಿಗೆ ತನ್ನ ಆಶೀರ್ವಾದವನ್ನು ನೀಡಿದ್ರೆ ಆ ವ್ಯಕ್ತಿಯ ಜೀವನವೇ ಬದಲಾಗುತ್ತದೆ. ವಿಡಿಯೋಷ್ಟಾದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.